ನಮ್ಮ ಭಾರತ ಸೋಷಿಯನ್ನ ಗೌರವಿತ ಅಡ್ವೊಕೇಟ್ಸ್ ಗಳನ್ನ ಭೇಟಿ ಮಾಡಲಿಕ್ಕೋಸ್ಕರ ಇಲ್ಲಿ ಬಂದಾಗ ಪ್ರಜ್ಞಾವಂತ ಕ್ರೀಮ್ ಆಫ್ ದಿ ಸೊಸೈಟಿ ಅವರು ಅವರ ಒಂದು ಸ್ಪಂದನೆ ನೋಡಿ ಇನ್ನೂ ಹೆಚ್ಚು ವಿಶ್ವಾಸ ಬಂದಂಗೆ ಆಯ್ತು ನನಗೆ. ಇವತ್ತು ಒಳ್ಳೆ ರೀತಿಯಿಂದ ಹಾರೈಸಿದ್ದಾರೆ. ಇವತ್ತು ರಾಷ್ಟ್ರೀಯ ವಿಚಾರ ಇಟ್ಕೊಂಡು ಇವತ್ತು ಲೋಕಸಭಾ ಚುನಾವಣೆ ನಡೀತಿರುವಂತಹ ಈ ಸಂದರ್ಭದಲ್ಲಿ ಇದು ರಾಷ್ಟ್ರದ ಅನೇಕ ವಿಚಾರಗಳು ಬಂದಾಗ ಅದಕ್ಕೆ ಶಕ್ತಿ ತುಂಬಿದಂತ ನಮ್ಮ ನ್ಯಾಯಾಧೀಶರು ಒಂದು ಕೋರ್ಟಿನ ಒಂದು ನ್ಯಾಯಾಲಯದ ಒಂದು ಚೌಕಟ್ಟಲ್ಲಿ ಇರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ಇಲ್ಲಿ ಅಂತ ಒಂದು ಗ್ಲೋಬಲ್ ಪ್ರೊಫೆಷನ್ ಮಾಡ್ತಿರುವಂತ ಈ ಒಂದು ನಮ್ಮ ನ್ಯಾಯವಾದಿಗಳು ಏನಂದ್ರೆ ಇವನ್ನೆಲ್ಲ ಭೇಟಿ ಮಾಡುವಂತ ಅವಕಾಶ ಮಾತ್ರ ಹೇಳ್ತೀನಿ. ಅವರೆಲ್ಲ ಒಂದು ಅಭ್ಯಾಸ ಇದೆ ಶಿವಮೊಗ್ಗ ಒಂದು ಟೂ ಟೆಕ್ ಸಿಟಿ ಇನ್ನೊಂದು ಮಾಡೆಲ್ ಸಿಟಿ ಆಗಿ ಇರಲಿಕ್ಕೆ ಎಲ್ಲ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಮತ್ತೆ ವಿಶೇಷವಾಗಿ ಕೋರ್ಟ್ ಕ್ಯಾಂಪಸ್ಸು ನ್ಯಾಯಾಧೀಶರಿಗೆ ಅಡ್ವೊಕೇಟ್ಸ್ಗಳ ವಸತಿ ಜನಗಳಿರ್ಬೋದು ಇಂಥ ಅನೇಕ ವಿಚಾರಗಳು ಬಂದಾಗ ನಮ್ಮ ನಿಕಟ ಪೂರ್ವ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ ನನಗೆ ಇನ್ನೂ ಕೂಡ ನೆನಪಿದೆ ಬೆಂಗಳೂರಿನಲ್ಲಿ ಸುಮಾರು ಮಿನಿಸ್ಟರ್ಸ್ಗೆ ಅಂತೇಳಿ ಸುಮಾರು 60 ಕ್ವಾರ್ಟರ್ಸ್ಗಳನ್ನ ಕಟ್ಟಿ ಇನ್ನೇನು ಇನಾಗ್ರೇಷನ್ ಮಾಡಬೇಕು ಅಂದಾಗ ಗೌರವಯುತ ನ್ಯಾಯಾಧೀಶರು ಒಂದು ಸಲಹೆಯನ್ನು ಕೊಟ್ಟಾಗ ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಸ್ವೀಕಾರ ಮಾಡಿ ಅದು ಆಸ್ ಇಟ್ ಈಸ್ ಮಿನಿಸ್ಟರ್ ಕ್ವಾರ್ಟರ್ಸ್ ಗಳನ್ನ ನಮ್ಮ ನ್ಯಾಯ ಇಲಾಖೆ ಹ್ಯಾಂಡ್ ಓವರ್ ಮಾಡಿದ್ದು ನನಗೆ ನೆನಪಿದೆ. ಈ ರೀತಿ ಖಾಸಗಿ ನಮ್ಮ ಸಮುದ್ರ ಕೂಡ ಇನ್ಫ್ರಾಸ್ಟ್ರಕ್ಚರ್ ಸಹಾಯವಾಗಿದೆ. ಮುಂದೆ ಕೂಡ ಒಂದು ಇಂಡಿಪೆಂಡೆಂಟ್ ಒಂದು ಇನ್ನೂ ಒಳ್ಳೆ ರೀತಿಯಿಂದ ಕ್ಯಾಂಪಸ್ ಆಗಲಿಕ್ಕೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. 2-3 ಜಾಗಗಳಿದೆ. ಸೊ ಬರಂತಿನಲ್ಲಿ ಆಸ್ ಅ ಬ್ರಿಡ್ಜ್ ಆಗಿ ನಾನು ಕೂಡ ಇರ್ತೀನಿ ಅಂತೇಳಿ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದೀನಿ. ಅದು ಕೂಡ ಕಾರ್ಯಕ್ರಮ